ಏನು ಹೆಸರು? ಭೀಮರಾಯ. ಯಾವ ಸ್ಕೂಲಿಂದ ಬಂದಿದ್ದೀರಾ? ಯಾದಗಿರಿ ಡಿಸ್ಟ್ರಿಕ್ಟ್ ಆಶ್ನಾಳ್ ಶಾಲೆ. ಆಶ್ನಾಳ್ ಶಾಲೆ. ನೀವು ಯಾವ್ದು ವಸ್ತುವನ್ನು ಮಾಡಿದ್ದೀರಾ? ಒಂದು ರೂಮ್ ಹೀಟರ್. ರೂಮ್ ಹೀಟರ್ ಹೇಗೆ ಐಡಿಯಾ ಬಂತು ರೂಮ್ ಹೀಟರ್ ಮಾಡಬೇಕು? ನಾವು ಚಳಿಗಾಲದಲ್ಲಿ ನಾವು ಕುಂತ್ಕೊಂಡು ಮನೆಯಲ್ಲಿ ಓದಕ್ಕಲ್ಕ ಫುಲ್ಲು ಚಳಿ ಇಡ್ತಿತ್ತು, ಆ ಕಾರಣದಿಂದ ಈ ವಸ್ತು ಮಾಡಿ. ಇದೇ ರೀತಿ ಮಾಡಬೇಕು ಅಂತ ನಿಮಗೆ ಹೇಗೆ ಒಳ್ಳಿತ್ತು? ನಾವು ಮನೆಯಲ್ಲಿ ಇರೋ ಮತ್ತು ಅಂಗಡಿಗೆ ಹೋದ್ರೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅಲ್ಲ, ಅದೇ ಮನೆಯಲ್ಲಿರೋ ವಸ್ತುಗಳನ್ನ ತೊಗೊಂಡು ಇದೇ ರೀತಿ ಮಾಡಬೇಕಂತ. ಇದಕ್ಕೆ ನೀವು ಏನೇನೆಲ್ಲ ಯೂಸ್ ಮಾಡಿದ್ದೀರಾ ಮನೆಯಲ್ಲಿ ಸಿಗುವಂಥ ವಸ್ತುವನ್ನು? ಒಂದು ಬಾಕ್ಸ್, ಯಾವುದಾದ್ರೂ ಒಂದು ಬಾಕ್ಸ್ ತಂದಿರ್ತೀವಲ್ಲ, ಯಾವುದೋ ಶೂ ತಂದಿರೋದಾಗಲಿ ಯಾವುದಾದ್ರೂ ತಂದಿರೋ ಒಂದು ಬಾಕ್ಸ್ ತೊಗೋಬೋದು. ಒಂದು ಪ್ಯಾನ್ ತೊಗೋಬೇಕು, ಪ್ಯಾನ್ ತೊಗೊಂಡು ಎರಡು ಲೈಟ್ ತೊಗೋಬೇಕು. ಓಕೆ, ಲೈಟನ್ನು ಒಳಗಡೆ ಫಿಕ್ಸ್ ಮಾಡಿ, ಫಿಕ್ಸ್ ಮಾಡಬೇಕು. ಒಂದು ವೈರ್ ತೊಗೊಂಡು ಇದು ಸ್ವಿಚ್ ಇಟ್ಟೋಬೇಕು, ಸ್ವಿಚ್ ಇಡಬೇಕು. ಆ ಸ್ವಿಚ್ ಇದಾಗ ಈಗ ಈ ಲೈಟ್ ಉರಿದು ಶಾಕ್ ಆಗಿ ಇಲ್ಲಿ ಎಲ್ಲಿ ಗಾಳಿಯನ್ನು ತೊಗೊಳ್ಬೋದು. ಇದು ಎಷ್ಟು ರೂಮಿಗೆ ಒಂದೇ ಸಲ ಆಗುತ್ತೆ ಯೂಸ್ ಮಾಡ್ಬೋದು, ಉಪಯೋಗಿಸ್ಬೋದು? ನಾವು ಎಲ್ಲಿ ಕುಂತಿರ್ತೀವಿ ಅಷ್ಟು, ಎಲ್ಲಿ ಕುದ್ದುಕೊಂಡಿರ್ತೀವಿ ಅಷ್ಟು. ಎಷ್ಟು ಟೆಂಪ್ರೇಚರ್ ಆಗ್ಬೋದು ಅಂತ ಗೊತ್ತಾಗುತ್ತೆ, ಅಂದರೆ ಇದರಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹೊರಗಡೆ ಇರುವಂಥ ಇದಕ್ಕೂ ಟೆಂಪ್ರೇಚರ್, ಒಳಗಡೆ ಆಗುವಂಥ ಟೆಂಪ್ರೇಚರ್ಗೆ ಗೊತ್ತಾಗುತ್ತಾ? ಓಕೆ. ನೆಕ್ಸ್ಟ್ ಈ ವೈರನ್ನು ಇವಾಗ ಡೈರೆಕ್ಟ್ ಕರೆಂಟಿಗೆ ಕೊಟ್ಟಿದ್ದೀರಲ್ವಾ, ಇದನ್ನು ತೆಗೆದು ಸೋಲಾರ್ ಪ್ಯಾನೆಲ್ ಆಗಿ ರಿನ್ಯೂವೆಬಲ್ ಎನರ್ಜಿ ಇದೆಯಲ್ಲ, ಅದಕ್ಕೆ ಫಿಕ್ಸ್ ಮಾಡ್ಬೋದಾ? ಮಾಡ್ಬೋದು. ಮಾಡ್ಬೋದು. ಹಾಗಿದ್ರೆ ನೆಕ್ಸ್ಟು ಒಂದು ವೇಳೆ ನಾವು ಬದಲಾವಣೆ ಮಾಡ್ತೀವಿ ಅಂತ ಆದರೆ ನೆಕ್ಸ್ಟ್ ನೀವು ಅದನ್ನ ಸೋಲಾರ್ ಪ್ಯಾನಲ್ಗೆ ಯೂಸ್ ಮಾಡುವ ಹಾಗೆ ಮಾಡ್ಬೋದು. ಇವಾಗ ನೀವು ಮನೇಲಿ ಯಾರಿಗಾದರೂ ಕೊಟ್ಟು ಇದನ್ನ ಯೂಸ್ ಮಾಡಿದ್ದೀರಾ? ಮಾಡಿದ್ರಿ. ಏನು ಹೇಳಿ ಜನರೆಲ್ಲ ಏನು ಹೇಳಿದ್ರು ಫೀಡ್ಬ್ಯಾಕ್ ಎಲ್ಲ? ನೀರು ಬಿಸಿ ಗಾಳಿ ಬರುತ್ತೆ, ಚಳಿ ಜಾಸ್ತಿ ಇಡೋದಿಲ್ಲ ಅಂತೇಳಿ. ಓಕೆ, ಥ್ಯಾಂಕ್ ಯು ಭೀಮರಾಯ್.